ಶ್ರೀಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಕೇಳ್ತಾ ಇದ್ದೀರಾ ನೀವು, ಕನಸುಗಳು ಬೀಳುತ್ತೆ, ಇದು ನಿಜನಾ ಅಂತ ಹೇಳಿ. ಸಾಧಾರಣವಾಗಿ ಈ ಕನಸುಗಳಲ್ಲಿ ಎರಡು ಬಗೆಯದಾಗಿರುತ್ತೆ. ನಾವು ಬೆಳಗಿನಿಂದ ಸಾಯಂಕಾಲ ತನಕ ಏನಾದರೂ ವಿಪರೀತವಾದಂತಹ ಒಂದು ಒತ್ತಡದಲ್ಲಿ ಏನಾದರೂ ಕೆಲಸಗಳನ್ನು ಮಾಡಿದಾಗ ಅಥವಾ ಯಾವುದೋ ಒಂದು ವಿಶೇಷವಾದ ಘಟನೆ ನಡೆದಾಗ ಅದು ಕನಸಿನಲ್ಲಿ ಹೀಗೆ ಹಾದು ಹೋಗೋ ರೀತಿಯಲ್ಲಿ ಬರುವಂಥದ್ದು ಒಂದು ಬಗೆಯದ್ದಾದರೆ, ಇನ್ನೊಂದು ಯಾವಾಗ ಸಂಪೂರ್ಣವಾಗಿ ಮೈಮರೆತು ನಿದ್ದೆಯನ್ನು ಮಾಡಿರ್ತೀವಿ, ಎಷ್ಟೋ ಸಲ ನಿದ್ದೆ ಮಾಡ್ತಾ ಇರ್ತೀವಿ ಆದರೂ ಕೂಡ ಹೊರಗಡೆ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ಆದರೆ ಮೈಮರೆತು ನಿದ್ದೆ ಮಾಡ್ತಕ್ಕಂಥದ್ದು ಅಂದರೆ ಸುಖ ನಿದ್ರೆಯಲ್ಲಿ ಇದ್ದಾಗ ಬೀಳುವಂತಹ ಕನಸುಗಳು, ಕೆಲವೊಮ್ಮೆ ಅವು ನಿಜವಾಗಿಯೂ ಕೂಡ ಜೀವನದಲ್ಲಿ ಅದರದ್ದೇ ಆದ ಕೆಲವು ಫಲಗಳನ್ನು ಅದು ಕೊಡುತ್ತೆ. ಅದು ಹಾಗೇ ನಡೆಯುತ್ತೆ ಅಂತಲ್ಲ, ಆ ಕನಸಿನ ಒಂದು ಏನು ಒಂದು ಕನಸು ಬೀಳುತ್ತೆ ಅದರ ಪ್ರತಿಬಿಂಬವಾಗಿ ಕೆಲವು ಘಟನೆಗಳು ಜೀವನದಲ್ಲಿ ನಡೆಯುವಂತಹ ಅವಕಾಶಗಳು ಇರುತ್ತೆ. ಇದನ್ನು ಸ್ವಪ್ನ ಫಲಗಳು ಅಂತ ಹೇಳ್ತೀವಿ. ಹಾಗಾಗಿ ಈ ಸ್ವಪ್ನ ಫಲಗಳಲ್ಲಿ ಕೆಲವೊಮ್ಮೆ ಒಳಿತಾಗುವಂಥದ್ದು ಇರುತ್ತೆ, ಕೆಲವೊಮ್ಮೆ ಕೆಡುಕಾಗುವಂಥದ್ದು ಇರುತ್ತೆ. ಎಷ್ಟೋ ಜನ ರಾತ್ರಿ ಮಲಗಿ ಎದ್ದ ತಕ್ಷಣ ಗಾಬರಿಯಾಗಿ ಕರೆಯನ್ನು ಮಾಡ್ತಾರೆ, ಮಾಡಿಬಿಟ್ಟು ಅಮ್ಮ ಇವತ್ತು ನನಗೆ ಈ ಥರ ಕನಸು ಬಿದ್ದುಬಿಡ್ತು, ಇದು ನಮಗೇನಾದ್ರು ತೊಂದರೆ ಆಗಿಬಿಡುತ್ತಾ, ದಯವಿಟ್ಟು ಹೇಳಿ, ಭಯ ಆಗ್ತಾ ಇದೆ, ಏನಾದರೂ ಪರಿಹಾರ ಮಾಡ್ಕೋಬೇಕಾ ಅಂತ. ಇನ್ನು ಕೆಲವರು ಸೀದಾ ದೇವಸ್ಥಾನಕ್ಕೆ ಬರ್ತಾರೆ, ಬಂದು ನಾನು ರಾತ್ರಿ ನಾನು ಈ ಥರ ಭಯಂಕರವಾಗಿ ಒಂದು ಕನಸು ಕಂಡೆ, ನಂಗೆ ಅವಾಗಿಂದ ನಂಗೆ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಏನಾದರೂ ನನಗೆ ಇದಕ್ಕೆ ಪರಿಹಾರ ಹೇಳಿ. ಅಂದರೆ ಕನಸಿನಲ್ಲಿ ಬಿದ್ದದ್ದೇ ಆದರೂ ಕೂಡ ಮನುಷ್ಯನಿಗೆ ಸಾಕಷ್ಟು ಒಂದು ರೀತಿಯ ಟೆನ್ಷನನ್ನು ಕೊಡುತ್ತೆ. ಹಾಗಾಗಿ ಈ ಸ್ವಪ್ನ ಫಲಗಳಲ್ಲಿ ಕೆಲವು ಉತ್ತಮವಾದಂತಹ ಫಲಗಳು ಇರುತ್ತೆ, ಅದಕ್ಕಾಗಿ ಹೆದರೋದು ಬೇಡ. ಆಕಸ್ಮಿಕವಾಗಿ ಏನಾದರೂ ಕೆಡಕಾಗುವಂಥದ್ದಿದ್ದರೆ ಅದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಅದನ್ನು ತಗ್ಗಿಸಿಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಶುಭ ಫಲಗಳನ್ನು ಕೊಡ್ತಕ್ಕಂತಹ, ಸ್ವಪ್ನದಲ್ಲಿ ಏನು ಬಿದ್ದಾಗ ಶುಭ ಫಲಗಳಾಗತ್ತೆ, ಯಾವ ರೀತಿಯ ಕನಸುಗಳು ಬಿದ್ದಾಗ ನಮಗೆ ಒಳಿತನ್ನು ಕಾಣ್ತೀವಿ ನಾವು ಜೀವನದಲ್ಲಿ, ಆ ಒಂದು ವಿಚಾರವಾಗಿ ಇವತ್ತು ಸ್ವಲ್ಪ ವಿವರವನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಕನಸಿನಲ್ಲಿ ಅಕಸ್ಮಾತ್ ಹುಲಿ ಬಂದ್ಬಿಡ್ತಪ್ಪ, ಹುಲಿ ಬಂದ್ಬಿಡ್ತು ಕನಸಲ್ಲಿಂತ ಎಷ್ಟೋ ಜನ ಬಹುಶಃ ಎದ್ದೇ ಬಿಡ್ತಾರೆ ಅಂತ ಕಾಣುತ್ತೆ. ಆದರೆ ಕನಸಿನಲ್ಲಿ ಹುಲಿಯನ್ನು ಕಂಡದ್ದೇ ಆದರೆ ಅವರು ಸ್ವಧರ್ಮವನ್ನು ವೃದ್ಧಿಯನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ, ಬಹಳ ಶ್ರೇಷ್ಠವಾದಂತಹ ಕೆಲಸ. ಹಾಗಾಗಿ ಹುಲಿ ಕನಸಲ್ಲಿ ಬಂದರೆ ಯಾರೂ ಹೆದರಬೇಕಾಗಿಲ್ಲ, ಬಹಳ ಧೈರ್ಯವಾಗಿರಿ, ಅದರಿಂದ ನಿಮ್ಮಿಂದ ಒಂದು ಉತ್ತಮವಾದಂತಹ ಕೆಲಸ ಆಗುವಂತೆ ಇರುತ್ತೆ. ಇನ್ನು ಕೆಲವರಿಗೆ ಹೆಣ ಕನಸಿನಲ್ಲಿ ಬೀಳುತ್ತೆ. ಈ ಹೆಣ ಕನಸಿನಲ್ಲಿ ಬೀಳ್ತಕ್ಕಂಥದ್ದು ತುಂಬ ಜನಕ್ಕೆ ಗಾಬರಿಯನ್ನು ಹುಟ್ಟಿಸುತ್ತೆ, ಯಾರೋ ಅವರಿಗೆ ಬೇಕಾದವರೇ ಸತ್ತೋಗಿರೋ ರೀತಿಯಲ್ಲಿ ಕೂಡ ಕಾಣಿಸುತ್ತೆ. ಹಾಗಂತ ಹೆದರಬೇಕಾಗಿಲ್ಲ, ದೀರ್ಘಾಯಸ್ಸು. ಯಾರು ಅಕಸ್ಮಾತ್ ನಾವೇ ಸತ್ತಂತೆ ನಮ್ಮ ಕನಸಿನಲ್ಲಿ ಬಿದ್ದರೆ ನಮ್ಮ ಆಯಸ್ಸು ವೃದ್ಧಿಯಾಗತ್ತೆ, ನಮಗೇನಾದರೂ ಹತ್ತಿರದಲ್ಲಿ ಯಾವುದಾದ್ರು ಕಂಟಕಗಳಿದ್ದರೆ ಅದು ನಿವಾರಣೆ ಆಗೋಗುತ್ತೆ. ಮೃತ್ಯು ಪರಿಹಾರವನ್ನು ಮಾಡ್ತಕ್ಕಂಥದ್ದು ಈ ಹೆಣವನ್ನು ಕನಸಿನಲ್ಲಿ ನೋಡುವಾಗ. ಇನ್ನು ಹಣ್ಣುಗಳು, ಹಣ್ಣುಗಳೇನಾದರೂ ಕನಸಿನಲ್ಲಿ ಬಿದ್ದದ್ದೇ ಆದರೆ ಪುತ್ರ ಲಾಭ ಆಗುವಂಥದ್ದು. ಹಾಗಾಗಿ ಹಣ್ಣುಗಳು ಬಿದ್ದಾಗ ನಿಮಗೆ ಮನೆಯಲ್ಲಿ ಒಂದು ಹೊಸ ಜೀವ ಬರುವಂತಹ ಅವಕಾಶ ಇದೆ ಎನ್ನುವಂತಹ ಲಕ್ಷಣಗಳು ಕಂಡುಬರುತ್ತೆ. ಇನ್ನು ಕನ್ನಡಿ, ನೋಡಿ ಕನ್ನಡಿ ಯಾರಿಗೂ ಕನಸಲ್ಲಿ ಬರೋದಿಲ್ಲ, ತುಂಬ ಅಪರೂಪ. ಅಕಸ್ಮಾತ್ ಏನಾದರೂ ಬಂದರೆ ನಿಮಗೆ ಸುವರ್ಣ ಲಾಭ. ಸುವರ್ಣ ಲಾಭ ಅಂದರೆ ಚಿನ್ನ ನಿಮಗೆ ಹತ್ತಿರದಲ್ಲಿಯೇ ನಿಮಗೆ ಯಾವುದೋ ರೂಪದಲ್ಲಿ ಬರುವಂತಹ ಅವಕಾಶ ಇದೆ ಅನ್ನುವಂಥದ್ದು ಈ ಕನ್ನಡಿಯನ್ನು ಕನಸಿನಲ್ಲಿ ನೋಡಿದಾಗ ಸಿಕ್ಕುವಂತಹ ಒಂದು ವಿಶೇಷ ಲಾಭ. ಕೆಲವೆಲ್ಲನೂ ನಾವು ಕನಸಿನಲ್ಲಿ ಕಾಣ್ತೀವಿ ಅಂತ ಯಾರೂ ಊಹೆ ಕೂಡ ಮಾಡ್ಕೊಳೋಕ್ಕಾಗಲ್ಲ. ಅಕಸ್ಮಾತ್ ಬಂದದ್ದೇ ಆದರೆ ನಾವು ಕನ್ನಡಿ ಅಕಸ್ಮಾತ್ ಕನಸಿನಲ್ಲಿ ನೋಡಿದರೆ ನಾವು ಅದನ್ನು ಏನು ಲೆಕ್ಕಕ್ಕೆ ತಗೊಂಡಿರಲ್ಲ, ಆದರೆ ಅದರಲ್ಲಿರ್ತಕ್ಕಂತಹ ಮುನ್ಸೂಚನೆ ಇದೆಯಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಸ್ತ್ರೀ ಸಂಘ ಮಾಡಿದಂತೆ ಏನಾದರೂ ಕೂಡ ಕಂಡು ಬಂದರೆ ಒಳ್ಳೆಯ ಮೃಷ್ಟಾನ್ನ ಭೋಜನ ಸಿಕ್ಕುವಂತಹ ಯೋಗ ನಿಮ್ಮ ಭಾಗಕ್ಕಿದೆ ಅನ್ನುವಂತಹ ಲಕ್ಷಣ. ಇನ್ನು ಯಾರಾದರೂ ಅಲಂಕೃತಳಾಗಿರ್ತಕ್ಕಂತಹ ಸ್ತ್ರೀ ಯಾರು ಕನಸು ಕಾಣ್ತಾ ಇದ್ದಾರೆ ಅವರಿಗೆ ಸ್ನಾನ ಮಾಡಿಸಿದಂತೆ ಏನಾದರೂ ಕೂಡ ಕನಸು ಬಿದ್ದದ್ದೇ ಆದರೆ ಲಕ್ಷ್ಮೀ ಕಟಾಕ್ಷ ಆಗುವಂತಹ ಒಳ್ಳೆಯ ಶುಭ ಲಕ್ಷಣ ನಿಮಗೆ ಕಂಡುಬರುವಂಥದ್ದಿರುತ್ತೆ.
ಯಾರಾದರೂ ಕನಸಿನಲ್ಲಿ ವಿಪರೀತವಾಗಿ ನಗ್ತಾ ಇರುವಂತಹ ಒಂದು ಕನಸೇನಾದರೂ ಬಿದ್ದದ್ದೇ ಆದರೆ ನಿಮಗೆ ಪ್ರೀತಿ ಪಾತ್ರರಾದಂತಹ ಬಂಧು ಬಾಂಧವರ ದರ್ಶನ ಆಗುವಂತಹ ಒಂದು ಯೋಗ ನಿಮ್ಮ ಭಾಗಕ್ಕೆ ಸಿಕ್ಕುವಂತೆ ಇರುತ್ತೆ. ಇನ್ನು ನಾವು ಪೂಜೆ ಮಾಡ್ತಾ ಇರುವಂತಹ ಒಂದು ಕನಸೇನಾದರೂ ಬಿದ್ದದ್ದೇ ಆದರೆ ಇದು ಬಹಳ ಶ್ರೇಷ್ಠವಾದದ್ದು. ಯಾವುದಾದರೂ ಕೂಡ ನಿಮಗೆ ಋಣಬಾಧೆ ಇದ್ದರೆ, ಯಾರಿಗಾದರೂ ತುಂಬ ಸಾಲದ ಬಾಧೆ ಇದ್ದಾಗ ನೀವು ಕನಸಿನಲ್ಲಿ ಪೂಜೆ ಮಾಡ್ತಾ ಇರುವಂತೆ ಕಂಡದ್ದೇ ಆದರೆ ಆ ಋಣವೆಲ್ಲವೂ ಕೂಡ ಪರಿಹಾರವಾಗಿ ಹೋಗುತ್ತೆ. ಇದು ಕೂಡ ಬಹಳ ಶ್ರೇಷ್ಠವಾದಂಥದ್ದು. ಇನ್ನು ಮೊಸರು ಏನಾದರೂ ಕನಸಿನಲ್ಲಿ ಬಿದ್ದರೆ ನಿಮಗೆ ಧನಲಾಭ ಆಗುವಂತಹ ಒಳ್ಳೆಯ ಯೋಗ ಕಂಡುಬರುತ್ತೆ. ಇನ್ನು ತುಪ್ಪದಂತಹ ಪದಾರ್ಥ ಏನಾದರೂ ಕನಸಿನಲ್ಲಿ ಕಂಡದ್ದೇ ಆದರೆ ನೋಡಿ, ಒಳ್ಳೆಯ ಯಶಸ್ಸು. ಯಾವುದೋ ಉತ್ತಮವಾದಂತಹ ಕೆಲಸಕ್ಕೆ ಕೈ ಹಾಕಿರ್ತೀರಾ, ಅದರಲ್ಲಿ ಯಶಸ್ಸು ಸಿಕ್ಕತ್ತಾ ಇಲ್ವಾ ಅನ್ನುವಂಥದ್ದು ನೀವು ಆಕಸ್ಮಿಕವಾಗಿ ಕನಸಿನಲ್ಲಿ ತುಪ್ಪವನ್ನು ಕಂಡರೆ ಯಶಸ್ಸು ನಿಮ್ಮ ಭಾಗಕ್ಕೆ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗುವಂಥದ್ದು. ಇನ್ನು ಯಾರಾದರೂ ಕೂಡ ಸ್ತ್ರೀಯರು ಬಹಳ ಅಲಂಕೃತರಾಗಿರ್ತಕ್ಕಂತಹ ಸ್ತ್ರೀಯರನ್ನು ಅಥವಾ ಕನ್ಯೆಯರನ್ನು ಕನಸಿನಲ್ಲಿ ನೋಡಿದ್ದೆ ಆದರೆ ಸುಖ ಪ್ರಾಪ್ತಿಯಾಗುವಂತಹ ಯೋಗ ನಿಮ್ಮ ಭಾಗಕ್ಕೆ ಇದೆ ಅನ್ನುವಂಥದ್ದು. ಇನ್ನು ಈ ಹಾವುಗಳ ಬಗ್ಗೆ ತುಂಬ ಜನಕ್ಕೆ ಕನಸಿನಲ್ಲಿ ಬೀಳ್ತಾನೆ ಇರುತ್ತೆ, ತುಂಬ ಜನ ಪ್ರಶ್ನೆಯನ್ನು ಮಾಡ್ತಾನೆ ಇರ್ತಾರೆ. ಆದರೆ ಹಾವುಗಳು ಬಲಗೈಗೆ ಕಚ್ಚಿದ್ದೇ ಆದರೆ ಮಾತ್ರ ಧನಲಾಭ ಆಗುವಂತಹ ಯೋಗ ಇರುತ್ತೆ. ಸುಮ್ಮನೆ ಹಾವು ಬಂದು ಹಿಂಗೆ ಹರಿದು ಹೋದಂತೆಲ್ಲ ಕಂಡು ಬಂದರೆ ನಮಗೆ ಅದು ಅಷ್ಟೊಂದೇನು ಶುಭ ಅಂತ ಅಲ್ಲ. ಆದರೆ ಆ ಒಂದು ಹಾವಿನ ಒಂದು ಯಾವುದೋ ಒಂದು ಋಣ ನಮ್ಮ ಮೇಲಿದೆ, ನಾವು ಅದಕ್ಕೆ ಇನ್ನೂ ತೀರಿಸಿಲ್ಲ ಅನ್ನೋದನ್ನು ಜ್ಞಾಪಿಸೋದಕ್ಕೆ ಕೂಡ ಕೆಲವೊಮ್ಮೆ ಹಾವುಗಳು ಕನಸಲ್ಲಿ ಬರತಕ್ಕಂಥದ್ದು ಇರುತ್ತೆ. ಆದರೆ ಕಚ್ಚಿದಾಗ ಮಾತ್ರ, ಅಂದರೆ ಕನಸಿನಲ್ಲಿ ಕಚ್ಚಿದ್ದಾದರೆ ಮಾತ್ರ ಧನಪ್ರಾಪ್ತಿಯಾಗುವಂತಹ ಯೋಗ ನಮ್ಮ ಭಾಗಕ್ಕೆ ಬರುವಂತೆ ಇರುತ್ತೆ. ಇನ್ನು ನೋಡಿ, ಸಾಧಾರಣವಾಗಿ ಈ ಕುದುರೆ, ಆನೆಗಳು, ಕುದುರೆಗಳು, ಹಸುಗಳು, ಬಿಳಿ ಬಣ್ಣದ ಎತ್ತು ಬಹಳ ಶ್ರೇಷ್ಠವಾದದ್ದು. ಈ ಬಿಳಿ ಬಣ್ಣದ ಎತ್ತು, ಬಿಳಿ ಬಣ್ಣದ ವಸ್ತ್ರಗಳಿರಬಹುದು, ಅಥವಾ ಯಾವುದೇ ರೀತಿಯ ಹೂವುಗಳು ಅಥವಾ ಕಮಲದ ಹೂವು. ಇದರ ಜೊತೆಗೆ ಈ ಒಂದು ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಾರ್ವತಿ ಈ ರೀತಿ ಯಾವುದಾದರೂ ಕೂಡ ದೇವತೆಗಳಿರಬಹುದು, ಅಥವಾ ತಂದೆ ತಾಯಿಗಳಿರಬಹುದು, ಗುರುಗಳಿರಬಹುದು, ಸಾಧುಗಳಿರಬಹುದು, ಬ್ರಾಹ್ಮಣನಿರಬಹುದು, ಈ ರೀತಿ ಯಾವುದಾದರೂ ಆಗಿರಬಹುದು, ಈ ತರಹದ್ದೆಲ್ಲವೂ ಕೂಡ ಕನಸಿನಲ್ಲಿ ಕಂಡಾಗ ಹೆಚ್ಚಿನ ಸುಖ ಪ್ರಾಪ್ತಿಯಾಗ್ತಕ್ಕಂಥದ್ದು, ಶುಭ ಫಲಗಳನ್ನು ಹತ್ತಿರದಲ್ಲಿಯೇ ನಾವು ನೋಡುವಂತಹ ಲಕ್ಷಣ ಇರತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಇನ್ನು ದವಸ ಧಾನ್ಯಗಳಿರಬಹುದು, ಅಥವಾ ಬೆಳೆ ಯಾವುದಾದರೂ ಬೆಳೆದಂಥದ್ದು, ರಾಶಿ ಹಾಕಿರ್ತಕ್ಕಂಥದ್ದು, ಈ ರೀತಿ ಏನಾದರೂ ಕಂಡು ಬಂದಾಗ ಅದರಲ್ಲಿ ಕೂಡ ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಉತ್ತಮವಾದಂತಹ ದಿನಗಳನ್ನು ನೋಡುವಂತಹ ಯೋಗ ಹತ್ತಿರ ಬರ್ತಾ ಇದೆ ಅಂತ ಒಂದು ಮುನ್ಸೂಚನೆಯನ್ನು ಕೊಡುವಂತಹ ಒಂದು ಸುಂದರವಾದಂತಹ ಒಂದು ಈ ಕನಸು ಜೀವನದಲ್ಲಿ ಮುಂದೆ ಸುಖವನ್ನು ತೋರಿಸ್ತಕ್ಕಂಥದ್ದು. ಅಂದರೆ ಈ ಕನಸುಗಳನ್ನು ನಾವು ಕಂಡಾಗ ಆ ಒಂದು ಕನಸಿನ ಫಲದ ಒಂದು ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಏನಿದೆ ಅನ್ನುವ ಸೂಚನೆಯನ್ನು ಕೊಡ್ತಕ್ಕಂಥದ್ದು ಈ ಕನಸುಗಳು. ಇನ್ನು ಯಾರಿಗಾದರೂ ಕೂಡ ಸುಟ್ಟು ಯಾರು ಹತ್ಕೊಂಡು ಸುಟ್ಟು ಉರಿತಾ ಇರುವಂಥದ್ದು ಕಂಡು ಬಂದದ್ದೇ ಆದರೆ ಅವರಿಗೆ ದೀರ್ಘಾಯಸ್ಸು, ಅವರ ಆಯಸ್ಸು ವೃದ್ಧಿ ಆಯಿತು ಅಂತಲೇ ಈ ರೀತಿ ಕನಸು ಕಂಡಾಗ ಹೆದರ್ಕೊಳ್ಳುವಂಥದ್ದು ಸಹಜವಾಗಿರುತ್ತೆ. ಆದರೆ ಹೆದರಬೇಕಾಗಿಲ್ಲ, ಅವರ ಆಯಸ್ಸು ವೃದ್ಧಿ ಆಯಿತು ಅಂತಲೇ ತಿಳ್ಕೊಬೇಕಾಗತ್ತೆ. ಯಾರಿಗಾದರೂ ಸೂರ್ಯ, ಚಂದ್ರರು ಅದರಲ್ಲೂ ಕೂಡ ಕಾಯಿಲೆ ಇರತಕ್ಕಂಥವರು, ರೋಗದಿಂದ ನರಳತಾ ಇರುವಂಥವರು ಸೂರ್ಯ ಚಂದ್ರರನ್ನೇನಾದರೂ ನೀವು ಕನಸಿನಲ್ಲಿ ಕಂಡಿದ್ದೇ ಆದರೆ ನಿಮ್ಮ ರೋಗ ಅಲ್ಲಿಗೆ ಸಂಪೂರ್ಣವಾಗಿ ಪರಿಹಾರವಾಯಿತು, ಅದು ಸಂಪೂರ್ಣವಾಗಿ ಗುಣಮುಖವಾಯಿತು ಅನ್ನುವಂತಹ ಲಕ್ಷಣವನ್ನು ತೋರಿಸ್ತಕ್ಕಂಥದ್ದು ಈ ಸೂರ್ಯ ಚಂದ್ರರನ್ನು ಕನಸಿನಲ್ಲಿ ಕಂಡಾಗ ಕಾಣುವಂತಹ ಒಂದು ಫಲವಾಗಿರುತ್ತೆ. ಇನ್ನು ಯಾರಿಗಾದರೂ ಕೂಡ ಯಾರಾದರೂ ಹಗ್ಗದಿಂದ ಕಟ್ಟು ಹಾಕಿದ್ದಾರೆ ಅನ್ನುವಂತಹ ರೀತಿ ಏನಾದರೂ ಕೂಡ ನಿಮಗೆ ಕನಸು ಕಂಡದ್ದೇ ಆದರೆ ಅದು ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡುವಂಥದ್ದಾಗಿರುತ್ತೆ. ಧನಪ್ರಾಪ್ತಿಯಾಗುವಂಥದ್ದು ಅಥವಾ ಪುತ್ರಲಾಭ ಆಗುವಂತಹ ಒಂದು ಲಕ್ಷಣವನ್ನು ಅದು ತೋರಿಸಿಕೊಡುವಂಥದ್ದು ಆಗಿರುತ್ತೆ.
ಇನ್ನು ಆಕಾಶದಲ್ಲಿ ಕಾಣುವಂತಹ ಆಕಾಶಕಾಯಗಳು, ನಕ್ಷತ್ರಗಳಿರಬಹುದು, ಚಂದ್ರಮಂಡಲವಿರಬಹುದು, ಈ ರೀತಿ ಏನಾದರೂ ಕೂಡ ಕನಸಿನಲ್ಲಿ ಕಂಡದ್ದೇ ಆದರೆ ನೋಡಿ, ಅದು ಒಳ್ಳೆಯ ಒಂದು ಸರ್ವಸಿದ್ಧಿ. ಎಲ್ಲ ಭಾಗದಲ್ಲಿಯೂ ಕೂಡ ನಿಮಗೆ ಜೀವನದಲ್ಲಿ ತುಂಬ ಉತ್ತಮವಾದಂತಹ ಫಲಗಳನ್ನೇ ಕೊಡುತ್ತೆ ಅನ್ನುವಂತಹ ಒಂದು ಒಳ್ಳೆಯ ಲಕ್ಷಣವನ್ನು ತೋರಿಸ್ತಕ್ಕಂಥದ್ದು. ಹಾಗಾಗಿ ಅನೇಕ ರೀತಿಯ ಒಂದು ಫಲಗಳನ್ನು ನಾವು ಕನಸಿನಲ್ಲಿ ಕಾಣುವಂತಹ ಒಂದು ಯಾವ ಒಂದು ಕನಸು ಬೀಳುತ್ತೆ ಅದು ನಮಗೆ ಮುನ್ಸೂಚನೆಯನ್ನು ಕೆಲವೊಮ್ಮೆ ಕೊಡುತ್ತೆ. ಅಂದರೆ ಕನಸಿನಲ್ಲಿ ಬಿದ್ದಂತೆಯೇ ನಡೆಯೋದಿಲ್ಲ, ಆ ಕನಸು ಮುಂದಿನ ದಿನಗಳಲ್ಲಿ ಏನು ಫಲಗಳನ್ನು ಕೊಡಬಹುದು ಅನ್ನುವಂತಹದನ್ನು ನಮಗೆ ತೋರಿಸಿಕೊಡುವಂಥದ್ದಾಗಿರುತ್ತೆ. ಹಾಗಾಗಿ ಈ ಕನಸುಗಳು ಬಿದ್ದಾಗ ಕೆಲವರಿಗೆ ಕನಸು ಬಿದ್ದದ್ದು ಬೆಳಿಗ್ಗೆ ಏಳೋ ಹೊತ್ತಿಗೆ ಜ್ಞಾಪಕದಲ್ಲಿ ಉಳಿಯೋದಿಲ್ಲ, ಕೆಲವರಿಗೆ ಕನಸು ಬಿದ್ದದ್ದೇ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಾಡ್ತಾ ಇರುವಂತೆ ಇರುತ್ತೆ. ಆ ನಿಟ್ಟಿನಲ್ಲಿ ಕನಸಿಗೂ ಕೂಡ ಒಂದು ಮುಂದಿನ ಸೂಚನೆಯನ್ನು ಕೊಡ್ತಕ್ಕಂತಹ ಒಂದು ಯೋಗ ಈ ಕನಸಿನ ಮುಖಾಂತರ ನಮಗೆ ಗೊತ್ತಾಗುವಂಥದ್ದಿರುತ್ತೆ. ಹಾಗಾಗಿ ಈ ಒಂದು ಕೆಲವು ಅಂಶಗಳನ್ನು ನಾವು ನೋಡಿದಾಗ ಸಿಕ್ಕುವಂತಹ ಶುಭ ಫಲಗಳನ್ನು ಇವತ್ತು ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಕೆಲವೊಂದು ನಾವು ನೋಡಿದಾಗ ಬರ್ತಕ್ಕಂತಹ ಕೆಟ್ಟ ಫಲಗಳು, ಆ ರೀತಿಯ ಫಲಗಳನ್ನು ಕೂಡ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.